हाय, वेलकम टू लक्ष्मी सविरुचि वतिन रेसिपी चिकन बिरयानी कड़मे समय दिडीरंत माडंत रेसिपी बेकागिरो पदार्थगळु चिकन बासुमती राइस शुंठि बेल्लुल्ली पेस्ट चक्के लवंग एलक्की मेणसु पलावेले अरिशिण उप्पु चिकन मसाला गरम मसाला चिल्ली पौडर चिल हसेमेणसिनकाय एण्णे मोसरु कोत्तंबरी सोप्पु पुदीना टोमेटो मत्तु ईरुळ्ळि हेगे माडोदु अंत नोडोण। कुक्कर् इट्कोळ्ळि, कुक्कर् बिसि आद्मेले एण्णे हाकोळ्ळि। एण्णे कादमेले चक्के लवंग एलक्की मेणसु पलावेले एल्ल हाक्तीनि नोड्कोळ्ळि। ಒಟ್ಟಿಗೆ ಹಾಕ್ತಾ ಇದ್ದೀನಿ, ಲವಂಗ ಎರಡೇ ಹಾಕಬೇಕು, ಜಾಸ್ತಿ ಬೇಡಿ। ಮತ್ತೆ ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ, ಈರುಳ್ಳಿ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗಬೇಕು, ಈರುಳ್ಳಿ ಮೆತ್ತಗಾದರೆ ಚೆನ್ನಾಗಿರುತ್ತೆ। ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ 2 ಸ್ಪೂನು, ಅದು ಚೆನ್ನಾಗಿ ಹುರ್ಕೊಳ್ಳಿ, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ। ನಂತರ ಪುದೀನ ಹಾಕ್ತೀನಿ, ಚಿಕನ್ ಬಿರಿಯಾನಿಗೆ ಪುದೀನನೇ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಜಾಸ್ತಿ ಉಪಯೋಗಿಸಿದ್ದೀನಿ ನಾನಿಲ್ಲಿ। ಮತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಪುದೀನ ಹಾಕಿ ಚೆನ್ನಾಗಿ ಇದು ಹುರಿಬೇಕು। ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಚಿಕನ್ ಬಿರಿಯಾನಿಗೆ। ಈಗ ಟೊಮೆಟೊ ಹಾಕೊಂತಿದ್ದೀನಿ, ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಹುರ್ಕೊಬೇಕು। ನೋಡಿ ಈ ರೀತಿಯಾಗಿದೆ, ಹತ್ರ ಚಿಕನ್ ಹಾಕ್ತಾಯಿದ್ದೀನಿ। ಚಿಕನ್ ನಾನೇನು ಮ್ಯಾರಿನೇಟ್ ಮಾಡಲಿಲ್ಲ, ಹಾಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ। ಅದು ಹುರಿಬೇಕು ಚೆನ್ನಾಗಿ, ಚೆನ್ನಾಗಿ ಬೇಯಬೇಕು ಅದು ಚಿಕನ್ನು। ನೋಡಿ ಈ ರೀತಿ ನಂತರ ಉಪ್ಪು ಹಾಕ್ತಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ನಂತರ ಅರಿಶಿನ ಹಾಕ್ತೀನಿ, ಆಮೇಲೆ ಚಿಕನ್ ಮಸಾಲ, ಗರಂ ಮಸಾಲ, ಚಿಲ್ಲಿ ಪೌಡರ್, ಚಿಲ್ಲಿ ಹಾಕಿದ್ರೆ ಮೊದಲೇ ನಾವು ನೋಡ್ಕೊಂಡು ಹಾಕ್ಕೊಳ್ಳಿ ನೀವು, ಗ್ರೀನ್ ಚಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಇವಾಗ ನೀಟಾಗೆಲ್ಲ ಮಿಕ್ಸ್ ಆಗಬೇಕದು, ಮೊಸರು ಹಾಕ್ತಿದ್ದೀನಿ 1/2 ಕಪ್ಪು ಮೊಸರು। ಮೊಸರು ಏನಕ್ಕಪ್ಪ ಅಂದರೆ ಚಿಕನ್ ಸಾಫ್ಟ್ ಆಗಬೇಕು ಮತ್ತು ಗ್ರೇವಿ ಥರ ಬರಬೇಕು ಬಿರಿಯಾನಿಗೆ, ಹಾಗಾಗಿ ಮೊಸರು ಹಾಕ್ತಾ ಇದ್ದೀನಿ। ಬಿರಿಯಾನಿಗೆ ಟೇಸ್ಟ್ ಒಂದು ಟೇಸ್ಟ್ ಕೊಡುತ್ತೆ ಇದು। ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ, ನೋಡಿ ರೀತಿಯಾಗಿದೆ ಚಿಕನ್ ಗ್ರೇವಿ ಥರ ಬಂದಿದೆ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿಲ್ಲ। ನಂತರ ನೀರು ಹಾಕ್ತಾ ಇದ್ದೀನಿ, 2 ಕಪ್ಪು ಬಾಸಿಮತಿ ರೈಸ್ಗೆ 3 ಕಪ್ಪು ನೀರು ಹಾಕ್ತಾ ಇದ್ದೀನಿ।
ಅಕ್ಕಿ ಕ್ಲೀನಾಗಿ ನೆನೆಸಿ ಇಟ್ಕೊಂಡಿದ್ದೀನಿ ತು ವಾಶ್ ಮಾಡಿ ಬಾಸುಮತಿ ರೈಸು ಅಕ್ಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ರೈಸ್ ಹಾಕ್ತೀನಿ ಇವಾಗ ಅಕ್ಕಿ ಸ್ಮೂತಾಗಿ ಆಡಿಸ್ಬೇಕು ಕೈ ಅಕ್ಕಿ ಹೊಡೆದೋಗೋ ಚಾನ್ಸಸ್ ಇರುತ್ತೆ ಅಕ್ಕಿ ಕುಕ್ಕರ್ ಎರಡು ವಿಶಿಲ್ ಬರಬೇಕು ಎರಡು ವಿಶಿಲ್ ಆದ ನಂತರ ನೋಡಿ ಬಿರಿಯಾನಿ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ರೈಸ್ ಉದುರುದ್ರಾಗಿದೆ ಮೊಸರು ಬಜ್ಜಿ ಅಥವಾ ಚಿಕನ್ ಸಾಂಬಾರ್ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ತುಂಬ ಟೇಸ್ಟಿಯಾಗಿದೆ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಥ್ಯಾಂಕ್ ಯು